ನಮಸ್ಕಾರ. ಭೂಮಂಡಲದ ಶೇಕಡಾ 70% ಭಾಗ ನೀರಿನಿಂದ ಆವೃತವಾಗಿದ್ದು ಕೇವಲ 30% ಅಷ್ಟು ಮಾತ್ರ ಭೂಭಾಗ ಹೊಂದಿದೆ. ಹುಡುಕುತ್ತಾ ಹೋದಂತೆ ಹೊಸ ಹೊಸ ರಹಸ್ಯಗಳು ನಮಗೆ ಸಿಗುತ್ತಲೇ ಹೋಗುತ್ತವೆ. ಅಂತಹ ರಹಸ್ಯಗಳಲ್ಲಿ ಒಂದಾದ ಮರಿಯಾನ್ ಟ್ರೆಂಚ್ ಬಗ್ಗೆ ನಾನು ನಿಮಗೆ ತಿಳಿಸಿಕೊಡುತ್ತೇನೆ. ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲದೇ ಇದ್ದರೆ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ಸ್ ಮೂಲಕ ನಮಗೆ ತಿಳಿಸಿ. ಪಶ್ಚಿಮ ಪೆಸಿಫಿಕ್ ಮಹಾಸಾಗರದ ಮರಿಯಾನ್ ದ್ವೀಪದಿಂದ ಪೂರ್ವದಲ್ಲಿ ಸುಮಾರು 200 ಕಿಲೋಮೀಟರ್ ದೂರದಲ್ಲಿ ಅರ್ಧಚಂದ್ರಾಕೃತಿ ಆಕಾರದಲ್ಲಿರುವ ಮರಿಯಾನ್ ಟ್ರೆಂಚ್ ಪ್ರಪಂಚದ ಅತ್ಯಂತ ಆಳವಾದ ಕಂದಕವಾಗಿದೆ. ಈ ಕಂದಕವು ಸುಮಾರು 2500 ಕಿಲೋಮೀಟರ್ಗಳು ಉದ್ದ ಹಾಗೂ 65 ಕಿಲೋಮೀಟರ್ಗಳನ್ನಷ್ಟು ಅಗಲವಿದ್ದು ಸುಮಾರು 10,900 ಮೀಟರ್ನಷ್ಟು ಆಳವನ್ನು ಹೊಂದಿದೆ ಹಾಗೂ ಕೆಲವು ಜಾಗಗಳಲ್ಲಿ 11,000ಕ್ಕಿಂತಲೂ ಅಧಿಕ ಆಳವನ್ನು ಹೊಂದಿದೆ. ಈ ಕಂದಕದ ಒಳಗೆ ಪ್ರಪಂಚದ ಅತ್ಯಂತ ಎತ್ತರವಾದ ಪ್ರದೇಶವಾದ ಮೌಂಟ್ ಎವರೆಸ್ಟ್ ಪರ್ವತವನ್ನು ಇರಿಸಿದರೂ ಇನ್ನೂ 2 ಕಿಲೋಮೀಟರ್ ಹೆಚ್ಚುವರಿ ಆಳವನ್ನು ಈ ಮರಿಯಾನ್ ಟ್ರೆಂಚ್ ಹೊಂದಿದೆ. ಈ ಜಾಗದಲ್ಲಿ ಫ್ಲಾಟ್ ಫಿಶ್, ಸೀಗಡಿ ಮೀನು ಹಾಗೂ ಇತರೆ ಕೆಲವು ಜೀವಿಗಳು ವಾಸವಿರುವುದನ್ನು ವಿಜ್ಞಾನಿಗಳು ಪತ್ತೆ ಹಚ್ಚುವಲ್ಲಿ ಸಫಲರಾಗಿದ್ದು 1875ರಲ್ಲಿ ಈ ಬೃಹತ್ ಕಂದಕವನ್ನು ಬ್ರಿಟಿಷ್ ಸಮುದ್ರ ಶಾಸ್ತ್ರಜ್ಞರು ಪತ್ತೆ ಹಚ್ಚಿದ್ದಾರೆ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಈ ವಿಡಿಯೋವನ್ನು ಲೈಕ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಅನೇಕ ವಿಷಯಗಳನ್ನು ತಿಳಿಸ್ಕೊಡ್ತೀನಿ. ಎಲ್ಲ ವೀಕ್ಷಕರಿಗೂ ಧನ್ಯವಾದಗಳು.